ಶಿಲುಬೆ ಹಾದಿ, ಪ್ರಭುವಿನ ಶಿಲುಬೆ ಹಾದಿಯ ಆರಂಭ. ಪ್ರಾರಂಭ ಪ್ರಾರ್ಥನೆ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಈ ಲೋಕದ ಜನರನ್ನು ಪಾಪದ ಬಂಧನದಿಂದ ಬಿಡಿಸಿ ರಕ್ಷಣೆ ನೀಡುವುದು ದೇವರ ಚಿತ್ತವಾಗಿತ್ತು. ಯೇಸು ತಂದೆ ದೇವರ ಚಿತ್ತಕ್ಕೆ ತಲೆಬಾಗುತ್ತಾರೆ. ನಮ್ಮೆಲ್ಲರ ರಕ್ಷಣೆಗಾಗಿ ದೇವಪುತ್ರ ಯೇಸು ಶಿಲ್ಬೆಯ ಮರಣವನ್ನು ಸ್ವೀಕರಿಸುತ್ತಾರೆ. ನಮ್ಮನ್ನು ಪ್ರೀತಿಸಿದ ಫಲವಾಗಿ ಯೇಸುವಿಗೆ ಸಿಕ್ಕಿರುವುದು ನಿಂದನೆ, ಅವಮಾನ, ಪೆಟ್ಟುಗಳು, ಉಗುಳು, ಚಿತ್ರಹಿಂಸೆಗಳು, ನೋವುಗಳು, ಯಾತನೆ. ನಮ್ಮ ಪಾಪದ ಭಾರಗಳನ್ನು ಕಲ್ವಾರಿಯ ಯಾತ್ರೆಯುದ್ದಕ್ಕೂ ಅವರು ಹೊತ್ತು ಸಾಗುತ್ತಾರೆ. ಶಿಲ್ಬೆಯ ಹಾದಿಯ ಈ 14 ಸ್ಥಳಗಳು ಯೇಸು ನಮಗಾಗಿ ಪಟ್ಟ ಪಾಡು, ಯಾತನೆ ಹಾಗೂ ಮರಣದ ಸಂಕ್ಷಿಪ್ತ ರೂಪವಾಗಿದೆ. ಈ ಶಿಲ್ಬೆ ಹಾದಿಯ ಪ್ರತಿ ಒಂದು ಸ್ಥಳಗಳನ್ನು ಧ್ಯಾನಿಸುವಾಗ ಯೇಸುವಿನ ಪ್ರೀತಿಯ ಅನುಭವವನ್ನು ಪಡೆಯುವುದು ಮಾತ್ರವಲ್ಲದೆ ಪ್ರಭುವೇ ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತಾ ಪಶ್ಚಾತ್ತಾಪದ ಹೃದಯದೊಂದಿಗೆ ಯೇಸುವಿನಲ್ಲಿ ಕ್ಷಮೆಯಾಚಿಸುತ್ತಾ ಅವರೊಂದಿಗೆ ಹೆಜ್ಜೆ ಇಡೋಣವೇ. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೇಸುವಿಗೆ ಮರಣದಂಡನೆಯಂತಹ ತೀರ್ಪನ್ನು ನೀಡಲು ಕಾರಣಗಳೇ ಇರಲಿಲ್ಲ. ಆದರೂ ಯೇಸು ಪ್ರತಿಯೊಬ್ಬ ಮಾನವನನ್ನು ಪಾಪದಿಂದ ರಕ್ಷಿಸುವ ಸಲುವಾಗಿ ಈ ಶಿಕ್ಷೆಯನ್ನು ಸ್ವೀಕರಿಸಲು ಸಿದ್ಧರಾಗಿ ನಿಲ್ಲುತ್ತಾರೆ. ಯೇಸುವೆ, ಈ ಹೀನ ಪಾಪಿಯನ್ನು ರಕ್ಷಿಸಲು ಈ ಶಿಲುಬೆಯ ಮರಣವೆಂಬ ಘೋರ ಶಿಕ್ಷೆಗೆ ನೀನು ಸಿದ್ಧನಾಗಿ ನಿಂತಿರುವೆಯಲ್ಲ. ನಾನು ಒಂದೊಂದು ಪಾಪವನ್ನು ಮಾಡುವಾಗಲೂ ನಿನ್ನನ್ನು ಮರಣಕ್ಕೆ ಗುರಿ ಮಾಡಿದ್ದೇನೆ ಎಂಬ ಅರಿವು ನನ್ನಲ್ಲಿ ಮೂಡುವಂತೆ ಮಾಡಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಕಲ್ಪದ ಕಲೆಯೊಂದು ಇಲ್ಲದ ಕುರಿಮರಿಯ ಮರಣಕ್ಕೆ ವಿಧಿಸಿದರು ಶಿಲುಬೆಯ ಹೆಗಲಲ್ಲಿ ಹೊತ್ತಿರುವ ಯೇಸುವು ಮೌನದಿ ಸಾಗಿದರು ಎರಡನೇ ಸ್ಥಳ ಯೇಸು ಶಿಲುಬೆ ಹೊತ್ತು ನಡೆಯುತ್ತಾರೆ ಸ್ವಾಮಿ ಯೇಸುವೇ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಯೇಸು ಹೊತ್ತಿರುವುದು ಒಂದು ಭಾರವಾದ ಮರದ ಶಿಲುಬೆ ಮಾತ್ರವಲ್ಲ ಬದಲಾಗಿ ನಮ್ಮೆಲ್ಲರ ಪಾಪದ ಭಾರಗಳು ಮತ್ತಾಯ 11:28 ಯೇಸು ನುಡಿಯುತ್ತಾರೆ ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಹೌದು ಯೇಸು ನಮಗೆ ಬಿಡುಗಡೆ ನೀಡುವ ಸಲುವಾಗಿ ನಮ್ಮ ಭಾರಗಳನ್ನು ಅವರು ಒತ್ತುಕೊಂಡು ನಡೆಯುತ್ತಿದ್ದಾರೆ ಯೇಸುವೆ ನಮ್ಮ ಸುತ್ತಲೂ ಅನೇಕರು ಕಷ್ಟದಿಂದ ಇರುವವರನ್ನು ನಾವು ಕಾಣುವಾಗ ಅವರ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸನ್ನು ನಮಗೆ ನೀಡಿರಿ ಸ್ವಾಮಿ ನಮ್ಮ ಮೇಲೆ ದಯ ತೋರಿ ಸ್ವಾಮಿ ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ನೊಂದವರ ಕಣ್ಣೀರ ಉರಿಸಿದ ನರಪುತ್ರ ಬಂಟಿಯಾಗಿ ಹೋದರು ಶಿಲುಬೆಯ ಭಾರವು ಹೊರಲಾಗದೆ ಯೇಸು ಉಸಿಯುತ ಬಿತ್ತಿಹರು ಮೂರನೇ ಸ್ಥಳ ಯೇಸು ಮೊದಲನೇ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ ಸ್ವಾಮಿ ಯೇಸುವೇ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಮತ್ತಾಯ 26:41 ಪ್ರಲೋಭನೆಗಳಿಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ ಆತ್ಮಕ್ಕೇನೋ ಆಸಕ್ತಿ ಇದೆ ಆದರೆ ದೇಹಕ್ಕೆ ಶಕ್ತಿ ಸಾಲದು ಹೌದು ಮನುಷ್ಯನ ಪಾಪದ ಭಾರ ಹೊತ್ತು ಸಾಗುವ ಯೇಸುವಿನ ದೇಹಕ್ಕೆ ಶಕ್ತಿ ಸಾಲದಾಗಿದೆ ನಮ್ಮ ಪಾಪದ ಭಾರಗಳು ಯೇಸುವನ್ನು ನೆಲಕ್ಕೆ ಬೀಳುವಂತೆ ಮಾಡುತ್ತಿವೆ ಪ್ರಭುವೇ ನಾವು ಒಂದಲ್ಲ ಒಂದು ರೀತಿಯ ಬಲಹೀನತೆಯಿಂದ ಬಳಲುತ್ತಿದ್ದೇವೆ ಆ ಬಲಹೀನತೆಯಲ್ಲಿ ಬಿದ್ದು ನಾಶವಾಗದೆ ಅವುಗಳಿಂದ ಹೊರಬಂದು ದೇವರ ಆತ್ಮನ ಪ್ರೇರಣೆಗೆ ವಿಧೇಯಪಡುವ ಶಕ್ತಿಯನ್ನು ನಮಗೆ ನೀಡಿರಿ ನಮ್ಮ ಮೇಲೆ ದಯ ತೋರಿ ಸ್ವಾಮಿ ಸಕಲ ವಿಶ್ವಾಸಿಗಳ ಆತ್ಮಗಳು
ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹಾಲುಣಿಸಿದ ಮಾತೆ ಪ್ರೀತಿಯ ಅಮ್ಮ, ಮಗನನ್ನ ಎದುರಾದಳು, ದುಃಖದ ಅಲಗೊಂದು ಎದೆಯಲ್ಲಿ ನಾಟಿದ ವೇದನೆ ಸಹಿಸಿದಳು. ನಾಲ್ಕನೇ ಸ್ಥಳ, ಯೇಸು ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೇಸು ದೇವರ ಪುತ್ರ, ಪವಿತ್ರಾತ್ಮರಿಂದ ತಾಯಿ ಮರಿಯಳ ಉದರದಲ್ಲಿ ಗರ್ಭಧರಿಸಿ ಈ ಜಗತ್ತಿಗೆ ಕಾಲಿಟ್ಟರು. ತಾನು ಹೆತ್ತು ಹೊತ್ತು ಸಾಕಿ ಸಲಹಿದ ತನ್ನ ಮಗ ಯೇಸು ತಾನು ಮಾಡದೇ ಇರುವ ತಪ್ಪಿಗೆ ಶಿಲುಬೆ ಹೊತ್ತು ರಕ್ತಸಿಕ್ತವಾದ ಶರೀರದೊಂದಿಗೆ ತನ್ನ ಎದುರು ನಡೆದು ಬರುತ್ತಿದ್ದಾನೆ. ತಾಯಿಯ ಮನಸ್ಸು ಅದೆಷ್ಟು ನೊಂದಿರಬೇಕು! ತನ್ನ ಮಗನ ಶಿಲುಬೆಯ ಮರಣದಿಂದ ಮಾತ್ರ ಈ ಲೋಕದ ರಕ್ಷಣೆ ಸಾಧ್ಯ ಎಂದು ಅರಿತ ಆ ಮಹಾತಾಯಿ ಕಲ್ವಾರಿಯ ಯಾತ್ರೆಯುದ್ದಕ್ಕೂ ಮೌನವಾಗಿ ಯೇಸುವಿಗೆ ಮಾನಸಿಕ ಧೈರ್ಯ ತುಂಬುತ್ತಾ ನಡೆಯುತ್ತಾಳೆ. ಅಮ್ಮ, ನಮ್ಮ ಜೀವನದ ಯಾತ್ರೆಯಲ್ಲಿ ಅನೇಕ ಸಂದಿಗ್ಧ ಪರಿಸ್ಥಿತಿಗಳಿಗೆ ನಾವು ಒಳಪಡುತ್ತೇವೆ. ತಾಳ್ಮೆ ಕಳೆದುಕೊಳ್ಳದೆ ಸಂಯಮದಿಂದ ಎಲ್ಲವನ್ನು ಸಹಿಸಿ ಮುಂದೆ ಸಾಗುವಂತಹ ಆ ಧೈರ್ಯವನ್ನು ನಮಗೂ ನೀಡಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಗೊಲ್ಗೋತ ಯಾತ್ರೆಯಲ್ಲಿ ಸಾಗಿರುವ ಯೇಸು ನಿತ್ರಾಣರಾಗಿ ಹೋದರು. ಸಿರಿನ್ಯದ ಸೀಮೋನ ಶಿಲುಬೆಯ ಹೊರುವಂತೆ ಸೈನಿಕರು ಕರೆತಂದರು. ಐದನೇ ಸ್ಥಳ, ಸಿರೇನ್ಯದ ಸಿಮೋನ ಯೇಸುವಿನ ಶಿಲುಬೆ ಹೊರುತ್ತಾನೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಈ ಶಿಲುಬೆಯ ಭಾರವನ್ನು ಏಸು ಒಬ್ಬಂಟಿಯಾಗಿ ಹೊರುತ್ತಿದ್ದಾರೆ. ಯಾರು ಕೂಡ ಸಹಾಯಕ್ಕೆ ಬರುವವರಿಲ್ಲ. ಸೈನಿಕರ ಚಾಟಿಯ ಏಟುಗಳು, ಶರೀರವೆಲ್ಲ ಗಾಯವಾಗಿ ಮಾಂಸಖಂಡಗಳು ಕಿತ್ತು ಬಂದಿವೆ, ರಕ್ತ ಧಾರೆಯಾಗಿ ಸುರಿಯುತ್ತಿದೆ.
ಏಸು ಶಿಲುಬೆ ಹೊತ್ತು ಸಾಗಲು ಕಷ್ಟಪಡುತ್ತಿದ್ದಾರೆ. ಆ ಸಮಯದಲ್ಲಿ ಸಿರೇನ್ಯದ ಸಿಮೋನ ಎಂಬಾತನನ್ನು ಸೈನಿಕರು ಬಲತ್ಕಾರವಾಗಿ ಎಳೆದು ತಂದು ಏಸುವಿನ ಶಿಲುಬೆಯನ್ನು ಹೊರುವಂತೆ ಮಾಡುತ್ತಾರೆ. ನಾವು ಎಷ್ಟೋ ಭಾರಿ ಒಂಟಿಯಾಗಿ ಕಷ್ಟಪಡುವುದನ್ನು ನೋಡಿ ನಮಗೆ ಸಹಾಯ ಮಾಡಲು ಮುಂದೆ ಬಂದವರು ಅನೇಕರಿದ್ದಾರೆ. ಆ ಕ್ಷಣದಲ್ಲಿ ನಮ್ಮ ಕಷ್ಟಗಳು ಹಗುರವಾಗಿವೆ. ಓ ಯೇಸುವೆ, ನಾವು ಕೂಡ ಪರರ ಸೇವೆ ಮಾಡುವ ಮನಸ್ಸನ್ನು ನಮಗೆ ನೀಡಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿರದಲ್ಲಿ ಮುಳ್ಳು ಮಬ್ಬಾದ ಕಣ್ಣು ರಕ್ತ ಸಿಕ್ತವಾದ ಮುಖವನು ಕಂಡಂತವಿರುನಿಕಳು ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸಿದಳು. ಆರನೆಯ ಸ್ಥಳ, ವೆರೋನಿಕಾ ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸುತ್ತಾಳೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೇಸುವಿನ ಮುಖ ಸೈನಿಕರ ಉಗುಳಿನಿಂದಲೂ ಧೂಳು ಮಣ್ಣಿನಿಂದಲೂ ತರಚಿದ ಗಾಯಗಳಿಂದಲೂ ತಲೆಯ ಮೇಲೆ ತೊಡಿಸಿದ ಮುಳ್ಳಿನ ಕಿರೀಟ ಒತ್ತಲ್ಪಟ್ಟಾಗ ಆದ ಗಾಯದಿಂದ ಸುರಿದ ರಕ್ತದಿಂದಲೂ ಗುರುತು ಸಿಗದಂತಾಗಿದೆ. ದೂರದಿಂದ ವೆರೋನಿಕಾ ಯೇಸುವಿನ ಮುಖವನ್ನು ನೋಡುತ್ತಿದ್ದಾಳೆ. ಆ ಕ್ಷಣ ಯೇಸುವಿನ ಬಳಿಗೆ ಓಡಿಬಂದು ತನ್ನಲ್ಲಿರುವ ಶುಭ್ರವಾದ ವಸ್ತ್ರದಿಂದ ಯೇಸುವಿನ ಮುಖವನ್ನು ಒರೆಸುತ್ತಾಳೆ. ಯೇಸುವಿನ ಮುಖದ ಛಾಯೆ ಆ ವಸ್ತ್ರದಲ್ಲಿ ಅಚ್ಚಾಗಿರುವುದನ್ನು ಆಕೆ ಕಾಣುತ್ತಾಳೆ. ವೆರೋನಿಕಾ ಯೇಸುವಿನ ಮುಖವನ್ನು ಒರೆಸಿದಾಗ ಯೇಸುವಿಗೆ ಒಂದಿಷ್ಟು ಸಾಂತ್ವನ ಸಿಕ್ಕಿರಬಹುದು. ನಮ್ಮ ಸುತ್ತಲೂ ನಮ್ಮ ಸಾಂತ್ವನಕ್ಕಾಗಿ ಕಾದು ನಿಂತಿರುವವರು ಎಷ್ಟೋ ಮಂದಿ ಇದ್ದಾರೆ. ಅವರತ್ತ ನಮ್ಮ ಗಮನ ಹರಿಸಲು ಒಬ್ಬ ಸೀಮೋನನಂತೆ ವೆರೋನಿಕಳಂತೆ ಮತ್ತೊಬ್ಬರ ಕಣ್ಣೀರು ಒರೆಸುವ ಶಕ್ತಿ ನಮಗೆ ನೀಡಿರಿ ಪ್ರಭುವೇ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಚಾಟಿಯ ಹೊಡೆತ ಶಿಲುಬೆಯ ಪಾರವು ಏಸು ತಾಳಲಾರದೆ ಬಿಸಿಲಿನ ತಾಪಕ್ಕೆ ಶಿಲುಬೆಯ ಹೊರಲಾಗದೆ ನೆಲದಲ್ಲಿ ಉರುಳಿದರು. ಏಳನೇ ಸ್ಥಳ,
ಎರಡನೇ ಸಾರಿ ಯೇಸು ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಸು ಎಷ್ಟೊಂದು ಮಂದಿಯನ್ನು ಕೈ ಹಿಡಿದು ಮೇಲೆ ಕೆತ್ತಲಿಲ್ಲ, ಅದೆಷ್ಟು ರೋಗಿಗಳಿಗೆ ಸೌಖ್ಯ ನೀಡಲಿಲ್ಲ, ಸತ್ತವರನ್ನು ಕೂಡ ಏಸು ಜೀವಕ್ಕೆಬ್ಬಿಸಿದರು. ಆದರೆ ಏಸು ಇಂದು ನಿತ್ರಾಣರಾಗಿ ನೆಲಕ್ಕೆ ಬೀಳುತ್ತಿದ್ದಾರೆ. ಅವರನ್ನು ಎತ್ತುವ ಕೈಗಳು ಕಾಣುತ್ತಿಲ್ಲ, ಇಗೋ ನಾನಿದ್ದೇನೆ ಹೆದರಬೇಡ ಎಂದು ಹೇಳುವವರಿಲ್ಲ. ಏಸುವೆ, ಪದೇ ಪದೇ ಪಾಪದಲ್ಲಿ ಬಿದ್ದು ನರಳಾಡುವವರನ್ನು ಮತ್ತು ದುಶ್ಚಟಗಳಿಗೆ ಬಿದ್ದು ನಾಶವಾಗುವ ವ್ಯಕ್ತಿಗಳನ್ನು ನಾವು ಕಂಡಾಗಲೆಲ್ಲ ಅವರಿಗೆ ಆಸರೆಯಾಗಿ ನಮ್ಮ ಕೈಲಾದ ಸಹಾಯ ಮಾಡುವಂಥ ಮನಸ್ಸನ್ನು ನಮಗೆ ನೀಡಿರಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಜೆರುಸಲೇಮ್ ಸ್ತ್ರೀಯರು ಯೇಸು ಪಟ್ಟ ಪಾಡುಗಳ ಕಾಣುತ್ತ ಗೋಳಾಡಲು ನುಡಿದರು, ನನಗಾಗಿ ಅಳಬೇಡಿ ನಿಮಗಾಗಿ ಹತ್ತುಕೊಳ್ಳಿರಿ. ಎಂಟನೇ ಸ್ಥಳ. ಯೇಸುವನ್ನು ಕಂಡು ಜೆರುಸಲೇಮಿನ ಸ್ತ್ರೀಯರು ಅಳುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಲಾಜರನು ಸತ್ತಾಗ ಯೇಸು ಕಣ್ಣೀರಿಟ್ಟರು. ಹಸಿದಿದ್ದ ಜನರನ್ನು ಕಂಡಾಗ ಯೇಸುವಿನ ಮನ ಕರಗಿತು. ಕಷ್ಟದಿಂದ ರೋಗದಿಂದ ಬಳಲುತ್ತಿದ್ದ ಜನರನ್ನು ಕಾಣುವಾಗಲೆಲ್ಲ ಯೇಸುವಿನ ಮನ ಮರುಗುತ್ತಿತ್ತು. ಇಂದು ಯೇಸುವಿನ ಪಾಡುಗಳನ್ನು ನೋಡುತ್ತಲೇ ಜೆರುಸಲೇಮಿನ ಸ್ತ್ರೀಯರು ಅತ್ತು ಗೋಳಾಡುತ್ತಿದ್ದಾರೆ. ಆದರೆ ಯೇಸುವಿನ ಉತ್ತರ, ನನಗಾಗಿ ಅಳಬೇಡಿ, ನಿಮ್ಮ ಮಕ್ಕಳಿಗಾಗಿ ಅತ್ತು ಗೋಳಾಡಿರಿ. ನಾವು ಕೂಡಿಸಿಟ್ಟ ನಮ್ಮ ಪಾಪಗಳು, ನಮ್ಮ ದುರ್ನಡತೆಗಳು, ಅಹಂಕಾರ, ಸ್ವಾರ್ಥ, ಕೆಡುಕು, ದ್ವೇಷ, ಇನ್ನೂ ಅನೇಕ ಪಾಪಗಳು ದೇವರಿಂದ ನಮ್ಮನ್ನು ಬೇರ್ಪಡಿಸುವಂತೆ ಮಾಡುತ್ತಿವೆ. ಇಂತಹ ಪಾಪಗಳಿಗಾಗಿ ನಾವು ಕಣ್ಣೀರಿಡಬೇಕಾಗಿದೆ. ಪಾಪಬೋಧದ ಮತ್ತು ಪಶ್ಚಾತ್ತಾಪದ ಒಂದು ಹೃದಯವನ್ನು ನಮಗೆ ನೀಡಿರಿ ಯೇಸುವೆ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಬೆಂಡಾದವರ ಸೇವೆಗೈದ ಪ್ರಭು ಯೇಸು, ನಡೆಯಲು ಆಗದೆ ಭಾರವ ಹೊರಲಾಗದೆ ಮುಗ್ಗರಿಸಿ ಬಿದ್ದ
ಕೀರ್ತಿಹರು ಒಂಬತ್ತನೇ ಸ್ಥಳ ಯೇಸು ಮೂರನೇ ಸಾರಿ ನೆಲಕ್ಕೆ ಬೀಳುತ್ತಾರೆ ಸ್ವಾಮಿ ಯೇಸುವೇ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಯೇಸು ಶಿಲುಬಿಯೊಂದಿಗೆ ಬಿದ್ದಾಗಲೆಲ್ಲ ಏಸುವಿನ ದೇಹಕ್ಕೆ ಅದೆಷ್ಟು ಗಾಯಗಳಾಗಿರಬಹುದು ಆ ಯಾತನೆ ಅದೆಷ್ಟು ಘೋರವಾಗಿರಬಹುದು ಬಿದ್ದಿರುವ ಏಸುವನ್ನು ಕನಿಕರದಿಂದ ನೋಡುವವರು ಯಾರೂ ಇಲ್ಲ ಬದಲಾಗಿ ಚಾಟಿ ಏಟುಗಳು ಸುತ್ತಲೂ ಇರುವ ಸೈನಿಕರು ಅದೆಷ್ಟು ಚಿತ್ರಹಿಂಸೆ ನೀಡಿರಬಹುದು ಏಸು ಯಾರನ್ನೂ ಶಪಿಸಲಿಲ್ಲ ಬದಲಾಗಿ ಮತ್ತೆ ಎದ್ದು ನಡೆಯುತ್ತಾರೆ ನಾವು ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳಿಗೆ ಪದೇ ಪದೇ ಬರುವ ಸೋಲುಗಳಿಗೆ ಅವಮಾನಗಳಿಗೆ ಎದೆಗುಂದಿ ವಿಚಲಿತರಾಗುತ್ತೇವೆ ಅಯ್ಯೋ ನನ್ನ ಜೀವನ ಮುಗಿದೇ ಹೋಯಿತು ಎಂದುಕೊಳ್ಳುತ್ತೇವೆ ಆದರೆ ಮುಂದಿನ ನಮ್ಮ ಗುರಿಯತ್ತ ಹೆಜ್ಜೆಯಿಟ್ಟು ನಡೆಯುವಂತೆ ಓ ಯೇಸುವೆ ನಮಗೆ ಶಕ್ತಿ ನೀಡಿರಿ ನಮ್ಮ ಮೇಲೆ ದಯ ತೋರಿ ಸ್ವಾಮಿ ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಕ್ರೂರತೆ ಮೆರೆದ ಸೈನಿಕರು ಯೇಸುವಿನ ಬಟ್ಟೆಗಳ ಕಳಚಿದರು ದೇವರ ಪುತ್ರ ಲೋಕದ ರಕ್ಷಕರು ನಗ್ನರಾಗಿ ನಿಂತಿಹರು ಹತ್ತನೇ ಸ್ಥಳ ಯೇಸು ಸ್ವಾಮಿಯ ಬಟ್ಟೆಗಳನ್ನು ಕಳಚಿ ನಗ್ನರಾಗಿಸುತ್ತಾರೆ ಸ್ವಾಮಿ ಯೇಸುವೇ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಯೋವಾನ 1:29 ಇಗೋ ನೋಡಿ ಬಲಿ ಅರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ ಬಲಿ ಅರ್ಪಣೆಗಾಗಿ ವೇದಿಕೆ ಸಿದ್ಧವಾಗಿದೆ ಬಲಿ ಅರ್ಪಣೆಯ ಮುನ್ನ ಯೇಸುವಿನ ಶರೀರದ ನಗ್ನತೆಯನ್ನು ಮುಚ್ಚಿದ್ದ ಬಟ್ಟೆಯನ್ನು ಸೈನಿಕರು ಎಳೆದು ಯೇಸುವನ್ನು ಬಹಿರಂಗವಾಗಿ ನಗ್ನರಾಗಿಸುತ್ತಾರೆ ಕಲ್ವಾರಿ ಬೆಟ್ಟದ ತುದಿಯಲ್ಲಿ ಎಲ್ಲರೂ ನೋಡ ನೋಡುತ್ತಿದ್ದಂತೆಯೇ ಯೇಸು ನಗ್ನರಾಗುತ್ತಾರೆ ಮನುಷ್ಯ ಕುಲಕ್ಕೆ ಅವಮಾನವಾಗುವಂತಹ ಈ ದೃಶ್ಯವನ್ನು ತಾಯಿ ಮರಿಯ ಅತೀವ ದುಃಖ ಭರಿತರಾಗಿ ನೋಡಿ ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಾರೆ ವಿಧೇಯತೆ ತಗ್ಗಿಸುವಿಕೆ ದೀನತೆ ಇವುಗಳನ್ನು ನಾವು ರೂಢಿಸಿಕೊಳ್ಳುವುದರಲ್ಲಿ ವಿಫಲರಾಗುತ್ತೇವೆ ಯೇಸು ಎಲ್ಲರ ಮುಂದೆ ನಗ್ನರಾಗಿ ನಿಲ್ಲುವಷ್ಟು ವಿಧೇಯತೆ ತೋರಿಸಿದರು ನಮಗೆ ಈ ಪರಿಸ್ಥಿತಿ ಎದುರಾದರೆ ಯೇಸು ಮರಣದವರೆಗೂ ವಿಧೇಯರಾದರು ಒಂದಿಷ್ಟು ಮಾನವೀಯತೆ ಅನುಕಂಪ ದೀನತೆ ವಿಧೇಯತೆಯಿಂದ ಜೀವಿಸುವಂತಹ ನಿಮ್ಮ ಕೃಪೆಯಿಂದ
ತುಂಬಿಸಿರಿ ಯೇಸುವೆ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಕಾಲಿಗೆ ಚೂಪಾದ ಮೊಳೆಗಳ ಹೊಡೆಯುತ್ತ ಶಿಲುಬೆಗೆ ಜಡಿದಿರಲು, ಕೋಮಲ ದೇಹವು ಶಿಲುಬೆಯಲ್ಲಿ ತೂಗಾಡಲು ರಕ್ತವು ಚೆಲ್ಲಾಡಿತು. ಹನ್ನೊಂದನೇ ಸ್ಥಳ, ಯೇಸುವನ್ನು ಶಿಲುಬೆಗೆ ಜಡೆಯುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಜನರ ಹಸಿವನ್ನು ನೀಗಿಸಲು ಕಾರಣವಾದ ಕೈಗಳು, ಮಾರಕ ರೋಗಗಳಿಂದ ಬಳಲಿ ನರಳುತ್ತಿದ್ದ ಜನರನ್ನು ಮುಟ್ಟಿ ಗುಣಪಡಿಸಿದ ಕೈಗಳಿಗೆ ಸೈನಿಕರು ಚೂಪಾದ ಮೊಳೆಗಳಿಂದ ಶಿಲುಬೆಗೆ ಜಡಿಯುತ್ತಿದ್ದಾರೆ. ಕೈಗಳನ್ನು ಶಿಲುಬೆಗೆ ಎಳೆದು ಜಡಿಯುತ್ತಿರುವಾಗ ಏಸು ನೋವಿನಿಂದ ಕೂಗಾಡುತ್ತಾರೆ. ದೇವರ ಸಾಮ್ರಾಜ್ಯದ ಕುರಿತು ಸಾರಲು ನೂರಾರು ಮೈಲಿಗಳು ನಡೆದು ದಣಿದ ಯೇಸುವಿನ ಎರಡು ಕಾಲುಗಳನ್ನು ಜೋಡಿಸಿ ಕ್ರೂರ ಸೈನಿಕರು ಶಿಲುಬೆಗೆ ಒತ್ತಿ ಹಿಡಿದು ಚೂಪಾದ ಮೊಳೆಗಳಿಂದ ಶಿಲುಬೆಗೆ ಜಡಿಯುತ್ತಿದ್ದಾರೆ. ಏಸು ನೋವು ಸಹಿಸಲಾರದೆ ನರಳುತ್ತಿದ್ದಾರೆ. ನಮ್ಮ ದೇಹಕ್ಕೆ ಸಣ್ಣ ಮುಳ್ಳು ಚುಚ್ಚಿದಾಗಲೂ ಆ ನೋವು ನಮಗೆ ಸಹಿಸಲಾಗುವುದಿಲ್ಲ. ಚೂಪಾದ ನಮ್ಮ ಮಾತುಗಳಿಂದ ಅದೆಷ್ಟು ಜನರನ್ನು ನಾವು ನೋಯಿಸಿಲ್ಲ. ಪ್ರತಿಕಾರಕ್ಕೆ ನಾವು ಯಾವಾಗಲೂ ಸಿದ್ಧರಿದ್ದೇವೆ. ಆದರೆ ಯೇಸು ಎಲ್ಲವನ್ನೂ ಸಹಿಸಿದರು, ಯಾರನ್ನೂ ಶಪಿಸಲಿಲ್ಲ, ಬದಲಾಗಿ ಕ್ಷಮಿಸಿದರು. ಇತರರು ನಮಗೆ ಕೇಡು ಬಗೆದಾಗಲೆಲ್ಲ ನಾವು ಅವರನ್ನು ಶಪಿಸದೆ ಕ್ಷಮಿಸುವ ಶಕ್ತಿಯನ್ನು ನಮಗೆ ನೀಡಿರಿ ಯೇಸುವೆ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಂದೆಯ ಚಿತ್ತಕ್ಕೆ ತಲೆ ಬಾಗಿದ ಯೇಸು ಆತ್ಮವ ಅರ್ಪಿಸಿದರು. ಮನುಜನ ಪಾಪಕ್ಕೆ ಪರಿಹಾರ ಬಲಿಯಾಗಿ ಪ್ರಾಣವ ನೀಗಿದರು. ಹನ್ನೆರಡನೆಯ ಸ್ಥಳ, ಯೇಸು ಶಿಲುಬೆಯ ಮೇಲೆ ಪ್ರಾಣವನ್ನು ಅರ್ಪಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಗೋಧಿಯ ಕಾಳು ಮಣ್ಣಿನಲ್ಲಿ ಬಿದ್ದು ಸಾಯದಿದ್ದರೆ
ಅದು ಸಮೃದ್ಧಿಯಾಗಿ ಫಲ ಕೊಡಲು ಸಾಧ್ಯವಿಲ್ಲ. ದೇವರ ಪುತ್ರ ಯೇಸು ತಂದೆಯ ಚಿತ್ತಕ್ಕೆ ತಲೆಬಾಗುತ್ತಾರೆ. ಎಲ್ಲವೂ ನೆರವೇರಿತು ಎಂಬ ತೃಪ್ತಿಯಿಂದ ಪಿತನೇ ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸುತ್ತೇನೆ ಎಂದು ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಡುತ್ತಾರೆ. ಯೇಸು ಪ್ರಾಣ ಬಿಟ್ಟಿರುವುದು ಮರಣದ ಮೇಲೆ ವಿಜಯವನ್ನು ಸಾಧಿಸುವುದಕ್ಕಾಗಿ ಮತ್ತು ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿಯಿಲ್ಲ ಎಂದು ತೋರಿಸಿಕೊಡುವುದಕ್ಕಾಗಿ. ಮಗನೇ ಮಗಳೇ, ನಾನು ನಿನ್ನನ್ನು ಅಧಿಕವಾಗಿ ಪ್ರೀತಿಸುತ್ತೇನೆ. ನನ್ನ ಪ್ರೀತಿಗೆ ಮಿತಿ ಎಂಬುದೇ ಇಲ್ಲ, ಇದು ನಿರಂತರ ಎಂದು ಯೇಸು ಶಿಲುಬೆಯಿಂದ ನಮಗೆ ಹೇಳುತ್ತಿದ್ದಾರೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಸಂದೇಶವನ್ನು ಯೇಸು ಶಿಲುಬೆಯಿಂದ ನಮಗೆ ಕೊಡುತ್ತಿದ್ದಾರೆ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮಾತೆಯ ಮಡಿಲಲ್ಲಿ ಯೇಸುವಿನ ಪಾರ್ಥಿವ ಶರೀರವ ಇರಿಸಿರಲು, ಪ್ರಭುವನ್ನು ಮನುಕುಲಕ್ಕೆ ಅರ್ಪಿಸಿದ ಮಾತೆಯು ಮೌನವ ತಾಳಿದಳು. ಹದಿಮೂರನೇ ಸ್ಥಳ. ಶಿಲುಬೆಯಿಂದ ಯೇಸುವಿನ ದೇಹವನ್ನು ಇಳಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಯೇಸು ಪ್ರಾಣ ಬಿಡುವ ಮುಂಚೆ ತನ್ನ ತಾಯಿಯನ್ನು ತನ್ನ ಪ್ರೀತಿಯ ಶಿಷ್ಯ ಯೋವಾನನನ್ನು ನೋಡಿ ಹೇಳಿದರು, ಇಗೋ ನಿನ್ನ ತಾಯಿ ಎಂಬುದಾಗಿ. ಅಂದಿನಿಂದ ಆಕೆ ಯೋವಾನನಿಗೆ ಮಾತ್ರ ತಾಯಿಯಾಗಿರಲಿಲ್ಲ, ಇಡೀ ಮನುಕುಲಕ್ಕೆ ತಾಯಿಯಾದರು. ಯೇಸುವಿನ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಆ ಮಾತೆಯ ಮಡಿಲಿನಲ್ಲಿ ಮಲಗಿಸುತ್ತಾರೆ. ತನ್ನ ಮಗ ಇಡೀ ಮನುಕುಲದ ರಕ್ಷಣೆಗಾಗಿ ತನ್ನ ಪ್ರಾಣ ಅರ್ಪಿಸಲೇಬೇಕಾಗಿತ್ತು ಎಂಬ ಸತ್ಯವನ್ನು ಮೊದಲೇ ಅರಿತಿದ್ದ ಆ ಮಾತೆ ಮೌನದಿಂದಲೇ ಯೇಸುವಿನ ಮುಖವನ್ನು ನೋಡುತ್ತಾರೆ. ಗಾಬ್ರಿಯೇಲ್ ದೇವದೂತನ ಸಂದೇಶವನ್ನು ಸ್ವೀಕರಿಸಿದ ಆ ಕ್ಷಣದಿಂದ ಮೊದಲುಗೊಂಡು ಈ ಕ್ಷಣದವರೆಗೂ ಮಾತೆಯ ಹೃದಯದಲ್ಲಿ ಸಂಗ್ರಹಿಸಿಟ್ಟಿರುವ ಘಟನೆಗಳು ಆಕೆಗೆ ಒಂದೊಂದಾಗಿ ನೆನಪಿಗೆ ಬಂದಿರಬೇಕು. ಯೇಸುವಿನ ರಕ್ಷಣಾ ಕಾರ್ಯದಲ್ಲಿ ನಿರಂತರವಾಗಿ ಜೊತೆಗಿದ್ದಂತಹ ಮಹಾಮಾತೆ ಈಗಲೂ ನಿರಂತರವಾಗಿ ನಮ್ಮೆಲ್ಲರ ಜೊತೆ ಇದ್ದಾರೆ. ಪರಿಶುದ್ಧ ಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಅಮ್ಮ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ, ಸಕಲ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಕೋಳಿಗಳಿಗೆ ಗುಹೆಯುಂಟು, ಹಕ್ಕಿಗಳಿಗೆ ಗೂಡುಂಟು, ನರಪುತ್ರಗೆ ಸ್ಥಳವಿಲ್ಲದೆ. ಪ್ರಭುವಿನ ದೇಹವ ಅರಿಮತಾಯ ಜೋಸೇಫನ ಸಮಾಧಿಯಲ್ಲಿರಿಸಿದರು. ಹದಿನಾಲ್ಕನೆಯ ಸ್ಥಳ, ಯೇಸುವಿನ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಮತ್ತಾಯ 8:20 ಯೇಸು ಹೇಳುತ್ತಾರೆ, ನರಿಗಳಿಗೆ ಗುಹೆಗಳುಂಟು, ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು, ಆದರೆ ನರಪುತ್ರನಿಗೆ ತಲೆಯಿಟ್ಟು ಮಲಗಲು ಸ್ಥಳವಿಲ್ಲ. ಪರಲೋಕ ಭೂಲೋಕಗಳ ಅಧಿಪತಿಯಾದ ದೇವರ ಏಕಮಾತ್ರ ಪುತ್ರ ಯೇಸುವನ್ನು ಅರಿಮತಯ ಜೋಸೇಫನ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆದರೆ ಇದು ಯೇಸುವಿನ ಅಂತ್ಯವಲ್ಲ, ಬದಲಾಗಿ ಏಸು ಮರಣವನ್ನು ನಾಶ ಮಾಡಿ ಮೂರನೆಯ ದಿನ ಪುನರುತ್ಥಾನರಾಗಿ ಎದ್ದು ಬರುತ್ತಾರೆ. ಪ್ರಭುವೇ, ಈ ಭೂಮಿಯಲ್ಲಿ ನನ್ನ ಮನೆ, ನನ್ನ ಆಸ್ತಿ, ನನ್ನ ಸಂಪತ್ತು, ನಾನು ಎಂಬ ಸ್ವಾರ್ಥದಲ್ಲಿಯೇ ನಮ್ಮ ಜೀವನ ಕಳೆದು ಹೋಗುತ್ತಿದೆ. ಈ ಜಗತ್ತಿನಲ್ಲಿ ನಾನು ಸುಖವಾಗಿರಬೇಕು ಎಂದು ಪ್ರತಿಯೊಬ್ಬ ಮನುಷ್ಯ ಆಸೆ ಪಡುತ್ತಾನೆ. ಈ ಭೂಮಿ ನಮಗೆ ಶಾಶ್ವತವಲ್ಲ ಎಂಬುದನ್ನು ಅರಿತು ನಾವೆಲ್ಲರೂ ನಿತ್ಯ ಜೀವದ ಕಡೆಗೆ ಗಮನ ಹರಿಸುವಂತೆ ಮಾಡಿರಿ. ಅಂತಿಮ ಪ್ರಾರ್ಥನೆ. ಪ್ರೀತಿಯ ಯೇಸುವೆ, ನಿಮ್ಮ ಕಲ್ವಾರಿ ಯಾತ್ರೆಯುದ್ದಕ್ಕೂ ನೀವು ಪಟ್ಟ ಕಷ್ಟಗಳನ್ನು, ನೋವುಗಳನ್ನು, ನಿಂದನೆಗಳನ್ನು, ಯಾತನೆಗಳನ್ನು ಧ್ಯಾನಿಸಿದ್ದೇವೆ. ನೀವು ಇದೆಲ್ಲವನ್ನು ತಾಳ್ಮೆಯಿಂದ ಸಹಿಸಿ ನಮಗೆ ರಕ್ಷಣೆಯನ್ನು ತಂದುಕೊಟ್ಟದ್ದಕ್ಕಾಗಿ ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮಲ್ಲಿರುವ ತಾಳ್ಮೆ, ಸಹನ ಶಕ್ತಿಯನ್ನು ನಮಗೂ ನೀಡಿರಿ. ನಮ್ಮ ಜೀವನದುದ್ದಕ್ಕೂ ಬರುವ ಕಷ್ಟ, ಸಂಕಟ, ವೇದನೆ ಎಲ್ಲವನ್ನು ಎದುರಿಸಲು ಶಕ್ತಿಯನ್ನು ನೀಡಿರಿ. ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರಿಗೂ ಕಾಣಲು ಸಾಧ್ಯವಿಲ್ಲ ಎಂಬ ಅರಿವು ನಮಗೆ ನೀಡಿರಿ. ಪಾಪವನ್ನು ತ್ಯಜಿಸಿ ಬಾಳಲು ಶಕ್ತಿಯನ್ನು ನೀಡಿರಿ. ನಾವು ಪ್ರೀತಿಯ ಸಾಧನಗಳಾಗಿ ಮಾರ್ಪಡುವಂತೆ, ಭಕ್ತಿ ವಿಶ್ವಾಸದಲ್ಲಿ ಮುನ್ನಡೆಯುವಂತೆ ಕೃಪೆ ನೀಡಿರಿ ಸ್ವಾಮಿ. ನಿಮ್ಮ ಪ್ರೀತಿಯ ಮಾತೆ ಸದಾ ನಮ್ಮೊಂದಿಗಿರಲಿ. ನಿರಂತರವೂ ನಿಮ್ಮೊಂದಿಗೆ ಜೀವಿಸುವ ಸೌಭಾಗ್ಯ ನಮ್ಮದಾಗುವಂತೆ ನಮ್ಮನ್ನು ಆಶೀರ್ವದಿಸಿ ಪ್ರಭುವೇ.